ಕನಕ. ಸುತ್ತೋ ಭೂಮಿ ಥರ ಬಿತ್ತೋ ಭೂಮಿ ಥರ ಕನಕ ಕನಕ, ಹೆತ್ತ ತಾಯಿ ಥರ ತುತ್ತ ನೀಡುವಳು ಕನಕ ಕನಕ. ಸುಮದ ಥರ ಕನಕ ಹೋ, ಶುಭ ಶಕುನ ಕನಕ ಹೋ, ಸುಖದ ಜೊತೆ ದುಃಖ ಸರಿ ಸಮದ ಲೆಕ್ಕ, ಮನೆಗಿವಳು ವರದ ಹೌದಪ್ಪ, ನೀನು ನನ್ನಪ್ಪ. ಯಾರ ಹತ್ರ ಏನೇ ಮುಚ್ಚಿಟ್ಟಿದ್ರು ನಿನ್ನ ಹತ್ರ ಮುಚ್ಚಿಡ್ಬಾರ್ದು ಅನ್ನೋದು ಸರಿ. ನಾನು ಮುಚ್ಚಿಡಲ್ಲ ರಾಜಣ್ಣ. ಇನ್ನೊಂದು ಶುಭ ಸಮಾಚಾರ ಏನು ಅನ್ನೋದನ್ನ ನಾನು ನಿಂಗೆ ಹೇಳ್ಬಿಡ್ತೀನಿ. ಅದೇನು ಅಂತ ಬೇಗ ಹೇಳ್ಕಲ್ಲ. ಅದೇ ರಾಜಣ್ಣ, ನನ್ನ ಫ್ರೆಂಡ್ ತಂದೆಗೆ ಒಬ್ರು ಕಾಂಪನ್ಸೇಷನ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಶ್ರೀಮಂತರು, ಅವ್ರ ಮನೇಲಿ ಅವ್ರ ಮಗಳು ಕಳೆದು ಹೋಗಿದಾಳಂತೆ. ಅದು ಇವಾಗಲ್ಲ, 18 ವರ್ಷದ ಹಿಂದೆ. ಆ ಮಗು ಯಾರು, ಅವಳು ಎಲ್ಲಿದ್ದಾಳೆ ಅನ್ನೋದನ್ನ ನಾನ್ ಕಂಡುಹಿಡಿಬೇಕಂತೆ. ಇನ್ಸ್ಪೆಕ್ಟರ್ ದೇವರಾಜ್ ಅವರು ನನ್ಗೆ ಅಸೈನ್ಮೆಂಟ್ ಕೊಟ್ಟಿದ್ದಾರೆ ರಾಜಣ್ಣ. ಏನು ನಿಂಗೆ ಆ ಕೆಲಸ ಮಾಡಕ್ ಹೇಳವ್ರ? ನೀನೇ ಯಾಕೆ ಅದನ್ನ ಕಂಡುಹಿಡಿಯಕ್ ಹೋಗ್ಬೇಕು? ನಾನ್ ಮುಂದೆ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಅಂದ್ಕೊಂಡಿರೋಳಲ್ವಾ, ಅದಕ್ಕೆ ಈಗಿನ ನಾನೇ ಟ್ರೈನಿಂಗ್ ಆಗ್ಲಿ ಅಂತ ನನ್ಗೆ ಕೆಲಸ ಒಪ್ಸಿದ್ದಾರೆ. ನಿನ್ ಕನ್ಸು ನನ್ನ ಆಸೆ ಎಲ್ಲ ಇಷ್ಟು ಬೇಗನೆ ನಿಜ ಆಗ್ತಾ ಹೋಗ್ತಿದೆ. ನಾನು IPS ಓದಿ ಕೆಲಸ ಸಿಗಕ್ ಮುಂಚೆನೆ ನನಗೆ ಇನ್ವೆಸ್ಟಿಗೇಟ್ ಮಾಡೋ ಕೆಲಸ ಸಿಕ್ಕಿದೆ. ನಾನು ಎಂಥ ಅದೃಷ್ಟವಂತೆ ಅಲ್ವಾ ರಾಜಣ್ಣ? ಇದು ತುಂಬಾ ಸೀಕ್ರೆಟು, ನಾನು ಇದನ್ನ ಯಾರಿಗೂ ಹೇಳೋ ಹಾಗಿಲ್ಲ. ನಾನು ಈ ಕೆಲಸ ಮಾಡ್ತಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಾಗ್ದ ಹಾಗೆ ಮಾಡಬೇಕು. ಇದೇ ಪೊಲೀಸ್ ಸೀಕ್ರೆಟು, ಅದಕ್ಕೆ ನಾನು ಈ ವಿಷಯನ ನಿನಗೆ ಹೇಳಿರಲಿಲ್ಲ ಅಷ್ಟೆ. ನೀನು ಅದಕ್ಕೆ ಬೇಜಾರಾಗದೆ ನನಗೆ ಒಳ್ಳೇದಾಗ್ಲಿ, ನನ್ನ ಕೆಲಸದಲ್ಲಿ ನಾನು ಯಶಸ್ವಿ ಆಗಲಿ ಅಂತ ಆಶೀರ್ವಾದ ಮಾಡು. ಯಾಕಪ್ಪ, ನಿನ್ ಕನ್ಸು ನನ್ಸಾಗೋದು ನಿನಗಿಷ್ಟ ಅಲ್ವಾ? ಬೇಗ ಆಶೀರ್ವಾದ ಮಾಡು. ಅಪ್ಪ, ಸಂತೋಷ ಕಣ್ಣೀರ್ ಹಾಕ್ತಿದ್ಯಾ? ನನಗೆ ಗೊತ್ತಾಗ್ತಾ ಇಲ್ಲ ಕಂದ, ಇದು ಸಂತೋಷಕ್ಕೋ ದುಃಖಕ್ಕೋ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಕನಸನ್ನ ನನ್ನ ಮಗಳು ಇಷ್ಟು ಬೇಗ ನನಸು ಮಾಡ್ಕೊಳ್ತಾ ಇದ್ದಾಳಲ್ಲ ಅಂತ ಖುಷಿ ಪಡಬೇಕು, ಅಥವಾ ನನ್ನ ಕನಸನ್ನ ನನಸು ಮಾಡೋ ಮೂಲಕ ನನ್ನ ಎದೆಗೆ ಚೂರಿ ಹಾಕೋ ಕೆಲಸ ಮಾಡ್ತಿದ್ದಾಳೋ ಅಂತ ದುಃಖ ಪಡಬೇಕು? ಒಂದೂ ಗೊತ್ತಾಗ್ತಾ ಇಲ್ಲ, ಒಂದು ಗೊತ್ತಾಗ್ತಾ ಇಲ್ಲ. ನನಗ್ ಗೊತ್ತಿತ್ತು ರಾಜಣ್ಣ, ನೀನ್ ಇಷ್ಟೇ ಖುಷಿ ಪಡ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ನೋಡ್ತಾ ಇರೋ ರಾಜಣ್ಣ, ಆದಷ್ಟು ಬೇಗ ನಾನು ಅವ್ರ ಮಗಳು ಯಾರೋ ಅನ್ನೋದನ್ನ ಕಂಡು ಹಿಡ್ದು ನಾನು ಮೊದಲನೇ ಗೆಲುವನ್ನ ಸಾಧಿಸ್ತೇನೆ. ನೀನಲ್ಲಿ ಗೆದ್ರೆ ನಾನು ಸೋತೋಯ್ತೀನಿ ಕಂದ, ಸೋತು ಸತ್ತೋಯ್ತೀನಿ.
ನಮ್ಮ ಆಸೆ ಪಟ್ಟಿ ಎಷ್ಟೇ ದೊಡ್ಡದಿದ್ರು ಅದನ್ನ ಯಾವತ್ತೂ ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು. ಅದ್ರ ಬದಲು ನಮ್ಮ ಆಸೆಯನ್ನ ಈಡೇರಿಸ್ಕೊಳ್ಳೋ ಶಕ್ತಿನ ನಮ್ಮಲ್ಲಿ ಹೆಚ್ಚಿಸ್ಕೊತಾ ಹೋಗ್ಬೇಕು. ಹಾಗಂತ ಯಾರೋ ಪುಣ್ಯಾತ್ಮ ಹೇಳಿದ ಮಾತು ಈಗ ನಿಜ ಅನಿಸ್ತಾ ಇದೆಯಾ? ಈ ಪ್ರಪಂಚದಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಮೈ ಸನ್, ಕರೆಕ್ಟಾಗಿ ಅರ್ಥ ಮಾಡ್ತೀನಿ. ಆದ್ರೆ ಸ್ವಲ್ಪ ತಡವಾಗಿ ಅರ್ಥ ಮಾಡ್ಕೊಂಡಿದ್ದೆ ಅಷ್ಟೇ. ನೆವರ್ ಮೈಂಡ್, ಎಲ್ಲ ಆಗ್ಬೇಕಾದ ಟೈಮಿಗೆ ಆಗಿದೆ. ಇನ್ನು ನಿಮ್ ಶುಕ್ರದಸೆ ಶುರು ಆಯ್ತು. ಅದ್ರಲ್ಲಿ ಅನುಮಾನನೇ ಇಲ್ಲಪ್ಪ. ಈಗ ಆಫೀಸು ಸಂಪೂರ್ಣ ನನ್ನ ಕೈಯಲ್ಲಿದೆ. ನನಗೇನೋ ಈ ಬೆಳವಣಿಗೆನ ನಂಬಕ್ಕೆ ಆಗ್ತಾ ಇಲ್ಲ ಕಣೋ ಆಕಾಶ್. ಆ ಮೋಹನ್ ರಾಮ್ ಅಷ್ಟು ಸುಲಭಕ್ಕೆ ನಿನ್ನನ್ನು ನಂಬಿ ಇಂಥ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದ್ರೆ ನನಗೆ ಅರ್ಗಿಸ್ಕೊಳ್ಳಕ್ಕೆ ಆಗ್ತಿಲ್ಲ. ಅರ್ಗಿಸ್ಕೊಳ್ಳೇಬೇಕು ಕಣೆ. ನಮ್ಮ ಮಗನ್ನ ಏನು ಅಂತ ಅನ್ಕೊಂಡಿದ್ದೆ ನೀನು? ಅವನು ಸಾಮಾನ್ಯ ಅಲ್ಲ. ನಮ್ಮ ಆಕಾಶ್ ಲೆವೆಲ್ ಆ ಪ್ರಿಯಾಗೆ ಸರಿಸಮವಾಗಿದೆ. ಹೌದಾ ರೀ? ಹ್ಮ್. ಆ ಮೋಹನ್ ರಾಮ್ ಬಿಸ್ನೆಸ್ ಸಾಮ್ರಾಜ್ಯದ ಅರ್ಧ ಭಾಗಕ್ಕೆ ಇವನೇ ಡಿಸಿಷನ್ ಮೇಕರ್. ಎಲ್ಲ ಫೈಲ್ಗಳು ಇವನ್ ಸಿಗ್ನೇಚರ್ ಹಾಕಿಸ್ಕೊಂಡೇ ಮೂವ್ ಆಗ್ಬೇಕು. ಆ ಮೋಹನ್ ರಾಮ್ ಏನಿದ್ರು ಬರೀ ರಬ್ಬರ್ ಸ್ಟಾಂಪ್ ಅಷ್ಟೇ. ಅಮ್ಮ, ಎಲ್ಲ ಪ್ರತಿಭೆ ಇದ್ದು ನನ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಆದ್ರೆ ಈಗ ಶ್ರಮ, ಕನಸು, ಅದೃಷ್ಟ ಎಲ್ಲದನ್ನೂ ನಂಬಕ್ ಶುರು ಮಾಡಿದೆ. ಎಲ್ಲದಕ್ಕೂ ಗುರು ಅಪ್ಪನೇ. ಇನ್ ನಾಳೆಯಿಂದ ಶುರು ಆ ಜಂಬುದ ಕೋಳಿಗೆ ಮಸಾಲೆ ಅರಿಯೋ ಕೆಲಸ. ಗುಡ್ ಮಾರ್ನಿಂಗ್ ಮೇಡಮ್. ಕೂತ್ಕೊಳಕ್ ಬೇಕಾಗಿರೋದು ಡೇರ್ನೆಸ್ ಅಲ್ಲ ಪ್ರಿಯಾ, ವಿಲಿಂಗ್ನೆಸ್ ಅಂಡ್ ಪವರ್. ಈಗ ನನ್ನ ಹತ್ರ ಎರಡೂ ಇದೆ, ಅದಕ್ಕೆ ಇನ್ನೂ ಡೇರ್ ಆಗಿ ಕೂತಿದ್ದೀನಿ. ಪವರ್? ಯಾವ ಪವರ್? ಯಾರು ಕೊಟ್ಟು ನಿಂಗ ಪವರ್? ಆ ಪವರ್ ಇರೋರು. ಏಯ್, ಮಹಾನ್ ಬುದ್ಧಿವಂತನ ತರ ಮಾತಾಡ್ಬೇಡ, ಅದೇನು ಅಂತ ನೆಟ್ಟಿಗೆ ಹೇಳು. ಹ್ಮ್, ಹೇಳ್ತೀನಿ. ನೀವು ನೆಟ್ಟಿಗೆ ಅಂದ್ರೆ ನಿಮ್ಮ ಕಿವಿ ನೆಟ್ಟಗೆ ಮಾಡಿ ಕೇಳಿಸ್ಕೊಳ್ಳಿ. ಇವತ್ತಿಂದ ನಿಮ್ಮ ಕಂಪನಿಯ 50% ಓನರ್ಶಿಪ್ ನಂದು. ಅದಕ್ಕೆ ಕಾರಣ ನೀವು ಮತ್ತೆ ನಿಮ್ಮ ಆತುರದ ಡಿಸಿಷನ್ಸ್. ಅದಕ್ಕೆ ನಿಮ್ಗೊಂದು ದೊಡ್ಡ ಥ್ಯಾಂಕ್ಸ್. ಏನ್ ಮಾತಾಡ್ತಿದ್ಯಾ ನೀನು? ಏನಾದ್ರೂ ಕನ್ಸಿನ್ಸ್ ಕಂಡು ಅದನ್ನೇ ನಿಜ ಅಂತ ನಂಬ್ಕೊಂಡು ಬಂದ್ ಕೂತಿದ್ಯಾ ಹೇಗೆ? ಇಲ್ಲ ಪ್ರಿಯಾಂಕಾ, ನಿಮ್ ಅಪ್ಪನೇ, ಓ ಐ ಆಮ್ ಸಾರಿ, ನಿಮ್ಮ ಡ್ಯಾಡೇ ಖುದ್ದಾಗಿ ನಂಗೆ ಈ ಜವಾಬ್ದಾರಿ ಕೊಟ್ಟು ಪವರ್ ಆಫ್ ಅಟಾರ್ನಿನೂ ಕೊಟ್ಟು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಇಲ್ಲ ಇಲ್ಲ, ನಾನಿದೆ ನಂಬಲ್ಲ. ಅವ್ರು ಹೇಗೆ ನನಗೆ ಹೇಳಿದೆ ಅಂತ ನಿರ್ಧಾರ ತಗೊಳಕಾಗುತ್ತೆ? ಅವ್ರಿಗೆ ಹೇಳಿದೆ, ನೀವು ತಗೊಂಡಿದ್ದ ನಿರ್ಧಾರದ ಪರಿಣಾಮ ಇದು. ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್ ಅಂತ ನಾನು ಅವತ್ತೇ ಹೇಳಿದ್ದೆ, ಆಗ ನೀವು ತಲೆಗೆ ಹಾಕೊಳ್ಳಿಲ್ಲ. ಅದ್ರ ಪರಿಣಾಮನ ಈಗ ನೀವು ಕಣ್ಮುಂದೆ ನೋಡ್ತಾ ಇದ್ದೀರ. ನೋಡಿ ಪ್ರಿಯಾಂಕಾ ಅವರು, ಇನ್ನಾದ್ರೂ ಸ್ಪೀಡ್ ಕಡಿಮೆ ಮಾಡ್ತೀನಿ, ಮುಂದೆ ಒಳ್ಳೇದಾದ್ರೂ ಆಗ್ಬೋದು. ಮನೇಲಿ ಅವ್ರ ಮಗಳು ಕಳೆದು ಹೋಗಿದ್ದಾಳಂತೆ, ಅದು ಇವಾಗಲ್ಲ, 18 ವರ್ಷದ ಹಿಂದೆ. ನೋಡ್ತಾ ಇರೋ ರಾಜಣ್ಣ, ಆದಷ್ಟು ಬೇಗ ನಾನು ಅವ್ರ ಮಗಳು ಯಾರು ಅನ್ನೋದನ್ನ ಕಂಡು ಹಿಡಿದು ನಾನು ಮೊದಲನೇ ಗೆಲುವನ್ನ ಸಾಧಿಸ್ತೇನೆ. ತಿರ್ಗಾ ಯಾವ್ದೋ ಹಳೆ ಹುಳನ ತಲೆ ಬಿಟ್ಕೊಂಡು ಬರ್ತಾ ಇರಂಗದೆ, ಏನ್ ಮಾಡೋದೇ ಅವನಿಗೆ?
ಹೆಂಗ್ ತಲೆ ಸೇರಿ ಮಾಡೋದು ಇವಂದೀಗ? ಏನಪ್ಪ ಈಗೇನಾಯ್ತು? ಈಗ ಯಾರು ಬಂದಿದ್ದು ನಿನ್ನ ಮನಸ್ಸಲ್ಲಿ ಉರಿತಾರೋ ಬೆಂಕಿಗೆ ಎಣ್ಣೆ ಹಾಕಕ್ಕೆ? ದೇವ್ರಿಗೆ ದೀಪ ಹಚ್ಚಿ ಮನಸ್ಸಿಗೆ ನೆಮ್ಮದಿ ತಂದ್ಕೊಳಕ್ಕೆ ಬತ್ತಿ ಹೊಸೇವಾ ಅಂತ ಕುಂತ್ಕೊಂಡ್ರೆ ನನ್ನ ವಿಧಿ ಬತ್ತಿನೇ ಜರಿಯಾಗಿ ಕೈ ಕಚ್ಚಿಬಿಡ್ತು ಚಲ್ವಾ? ಮಳೆಗಾಲಕ್ಕಾಗ್ಲಿ ಅಂತ ಒಣಗಿಸಿಟ್ಟಿದ್ದ ಸೌದೆನೆ ನನ್ನ ತಲೆ ಮೇಲೆ ಬಿದ್ದು ರಕ್ತ ಕಾರ್ಬಿಟ್ಟು. ಅಂದ್ರೆ ರಾಜಣ್ಣ, ಕನಕ ನಿಂಗೇನಾದ್ರೂ ನೋವಾಗೋ ಕೆಲಸ ಮಾಡಲ್ಲ? ಅದೇ ಅದೇ ನನಗೆ ಗೊತ್ತಾಗ್ತಿಲ್ಲ ಚಲ್ವಾ. ಏ ರಾಜಣ್ಣ, ಹಂಗಂದ್ರೆ ಏನ್ಲ? ನನ್ನ ಕನಕ, ನಿನ್ನ ಕನಸನ್ನ ನನಸು ಮಾಡೋ ನಿಟ್ಟಿನಲ್ಲಿ ನಾ ಹೆಜ್ಜೆ ಹಾಕ್ತೀನಿ, ಆಶೀರ್ವಾದ ಮಾಡು ರಾಜಣ್ಣ ಅಂತ ಕಾಲಿಗೆ ಬೀಳ್ತಾಳೆ. ಆದ್ರೆ ಅವಳು ನನ್ನ ಕನಸು ನನಸು ಮಾಡೋದಕ್ಕಿಂತ ಅದನ್ನ ನುಚ್ಚುನೂರು ಮಾಡೋ ಕಡೆ ಪಾದ ಬೆಳೆಸ್ತಾವಳೆ ಅಂತ ಅನ್ನಿಸ್ತಾ ಇದೆ. ಅದೇನಂತ ನೆಟ್ಟಿಗೆ ಹೇಳ? ಆ ಶ್ರೀಮಂತ ಕಳ್ಕೊಂಡಿರೋ ಮಗಿನ ಹುಡುಕೋ ಜವಾಬ್ದಾರಿನ ನನ್ನ ಕನಕವನ್ ತಲೆ ಕಟ್ಟವನೆ ಆ ಇನ್ಸ್ಪೆಕ್ಟ್ರು. ಚಲ್ವಾ, ನನ್ನ ಮಗಿಗಿರೋ ಬುದ್ಧಿವಂತಿಕೆಲಿ ಅವಳು ಬೇಗ ಗೊತ್ತು ಮಾಡ್ಬಿಡ್ತಾಳೆ ಅಂತ ನಂಗೆ ದಿಗ್ಲ ಆಯ್ತಾಯ್ತೆ. ಅಜಣ, ಅದು ಯಾವ ಕಣ್ಣನ ಮಗನ ಅವನು? ಈಟ್ ವರ್ಷ ತೆಪ್ಪಿದ್ಬಿಟ್ಟು ಮಗಿನ ಹುಡುಕಕ್ಕೆ ಬೂಟಾಡಿಕೆ ಮಾಡ್ತಾ ಇರೋನು. ಅಜಣ, ನಾವು ಅವನು ಯಾವನು ಅಂತ ಕಂಡು ಹಿಡ್ಕೊಂಡು ಅವನಿಗೆ ಅಲ್ಲಿಂದನೇ ಪರಿಹಾರ ಮಾಡಬೇಕು. ಅದೆಂಗೆ? ಅದೆಂಗೆ ಚಲ್ವಾ? ನಡಿ, ಏನಾದ್ರೂ ಒಂದು ಮಾಡುವ. ಎಲ್ಲಿಗೆ? ನೀ ಸುಮ್ಮನಿರಪ್ಪ, ನಿನ್ನ ಕಷ್ಟನೇ ನನ್ನ ಕಷ್ಟ. ನಡಿ, ಹೇಳಪ್ಪ. ಓ ಸಾರಿ ಕನಕ, ಕಮಿಷನರ್ ಆಫೀಸ್ಗೆ ಹೋಗಿದ್ದೆ, ಬರೋದು ಲೇಟ್ ಆಗೋಯ್ತು. ಬಂದು ಬಹಳ ಹೊತ್ತಾಯ್ತಾ? ಪರವಾಗಿಲ್ಲ ಬಿಡಿ ಸರ್, ನಮಗೂ ಪೊಲೀಸ್ನವ್ರ ಕಷ್ಟ ಏನು ಅಂತ ಗೊತ್ತು. ಇವರು? ಇವ್ ನನ್ನ ಕ್ಲೋಸ್ ಫ್ರೆಂಡ್ ಗಿರೀಶ್ ಅಂತ. ನಮ್ಮ ಕೆಲಸದಲ್ಲಿ ಇವನು ಹೆಲ್ಪ್ ಮಾಡ್ತಿದ್ದಾನೆ ಸರ್. ನಮಸ್ಕಾರ ಸರ್. ನಮಸ್ತೆ. ಒಳ್ಳೆ ಕೆಲಸ, ಆದರೆ ನೆನಪಿರಲಿ, ವಿಷಯದಲ್ಲಿ ಗೌಪ್ಯತೆ ಇರಬೇಕು. ಖಂಡಿತ ಕಾಯ್ಕೊಳ್ತೀವಿ ಸರ್, ಅದ್ರ ಬಗ್ಗೆ ನಿಮ್ಗೆ ಯಾವ ಅನುಮಾನನೂ ಬೇಡ. ಓಕೆ ದೇ, ಏನಾಯ್ತು ಆ ಹುಡುಗಿ ನೋಡ್ಕೋ ಕೆಲಸ? ಏನಾದ್ರೂ ಕ್ಲೂ ಸಿಗ್ತಾ? ಇನ್ನೂ ಇಲ್ಲ ಸರ್, ಆದ್ರೆ ನಾವಿಬ್ರು ಸೇರಿ ಹೀಗೆ ಮಾಡಿದ್ರೆ ಹುಡ್ಕೋದಕ್ಕೆ ಅನುಕೂಲ ಆಗ್ಬೋದು ಅಂತ ಪಾಯಿಂಟ್ ಔಟ್ ಮಾಡ್ಕೊಂಡು ನಿಮ್ ಜೊತೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀವಿ. ಸರಿ ಮತ್ತೆ, ಅದೇನ್ ಪಾಯಿಂಟ್ ಔಟ್ ಮಾಡ್ಕೊಂಡಿದ್ರೋ ಅದು ಹೇಳಿ ಸರ್. ವಿಜುವಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, FM, ಫೇಸ್ಬುಕ್, ಟ್ವಿಟರ್, ಟ್ಯೂಬ್ಲಿ, ಎಲ್ಲಾ ಕಡೆನೂ ಯಾವ ಡೇಟಲ್ಲಿ ಮಗು ಕಳ್ದು ಹೋಗಿದ್ಯೋ ಆ ಡೇಟನ್ನ ಮೆನ್ಷನ್ ಮಾಡಿ, ಆ ದಿನ ಆ ಮಗು ಯಾರಿಗಾದ್ರೂ ಸಿಕ್ಕಿದ್ರೆ ಅಥವಾ ಆ ಕಳ್ದೋಗಿರೋ ಮಗು ಬಗ್ಗೆ ಯಾರಿಗಾದ್ರೂ ಇನ್ಫಾರ್ಮೇಶನ್ ಇದ್ರೆ ಅದನ್ನ ನಾವು ಕೊಟ್ಟಿರೋ ಇಮೇಲ್ ಐಡಿಗೆ ಅಥವಾ ಪೋಸ್ಟ್ ಬಾಕ್ಸ್ ನಂಬರ್ಗೆ ಅಥವಾ ಫೇಸ್ಬುಕ್ಗೆ ರಿಪ್ಲೈ ಮಾಡಿ ಅಂತ ಆಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಸರ್. ನಿಮ್ಗೆ ಈ ಐಡಿಯಾ ಓಕೆ ಅಂದ್ರೆ ನಾವು ಮುಂದುವರಿತೀವಿ. ಈಗ ಏನ್ ಮಾಡೋದು ಅಂತ ನೀವೇ ಹೇಳಿ. ಐಡಿಯಾ ಇಸ್ ಗುಡ್, ಬಟ್ ಪ್ರಿಂಟ್ ಮೀಡಿಯಾ ಅಂದ್ರೆ ಈ ಪೇಪರ್ಗೆ ಟಿವಿಗೆಲ್ಲ ಈಗಲೇ ಏನು ಕೊಡೋದು ಬೇಡ. ಒಂದು ಕೆಲಸ ಮಾಡಿ, ಫೇಸ್ಬುಕ್ ಟ್ವಿಟರ್ನಲ್ಲಿ ಹಾಕಿ ನಿಮ್ಮ ಪ್ರಯತ್ನ ನೀವು ಮುಂದುವರಿಸ್ಬೋದು. ಓಕೆ ಸರ್, ಇದೊಂದು ವಿಷಯನ ನಿಮ್ಮ ಹತ್ರ ಕ್ಲಾರಿಫೈ ಮಾಡ್ಕೊಳಕ್ ಬಂದ್ವಿ. ಇನ್ ಮಿಕ್ಕಿದ ಅಪ್ಡೇಟ್ಸ್ ನಾನು ನಿಮಗೆ ತಿಳಿಸ್ತೀನಿ. ನಾವೇನು ಹೊರಡ್ಬೋದಾ? ಎಸ್, ಗೋ ಹೆಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಗುಡ್ ಲಕ್. ಅಪ್ಪ, ಇಬ್ರು ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಮಗ,
ನಿನ್ನೆ ನೋಡೋಣ ಅಂತಾನೆ ಬಂದ್ವಿ. ಏನ ನನ್ನ? ಗಿರಿ ನಿನ್ ನಡಿ, ಕನಕ ಅಂತ ಅವಸಿ ಕೆಲಸ ಐತೆ, ಅವರಪ್ಪ ಏನೋ ಮಾತಾಡ್ಬೇಕಂತೆ. ಸರಿ ಅಪ್ಪ, ಹಾಗಾದ್ರೆ ನಾನು ಅಂಗಡಿಗೆ ಓಡ್ತೀನಿ. ಕನ್ಕಿ ಏನೇ ಇದ್ರು ನನಗೆ ಫೋನ್ ಮಾಡು. ಹ್ಮ್, ಬರ್ತೀನಿ ಬರ್ತೀನಪ್ಪ ಬರ್ತೀನಿ ಮಾವ. ಏನ್ ರಾಜಣ್ಣ ಸಮಾಚಾರ? ಕಂದ ಇಲ್ಲಿ ಬೇಡ, ಬಾ ನನ್ನ ಜೊತೆ ಹೇಳ್ತೀನಿ. ಏನೇನ್ ಪಿತೂರಿಗಳು ನಡೆಸ್ತಿದ್ದೀರಾ ಹೇಳಿ? ಬಾಯಿ ಮುಚ್ಕೊಂಡು ಯಾಕೆ ಹಿಂಗ್ ಸುಮ್ನೆ ನಿಂತಿದ್ದೀರಾ? ನನಗ್ ಯಾಕೆ ಈ ತರ ಅನ್ಯಾಯ ಮಾಡಿದ್ರಿ? ಮಾತಾಡಿ ಏನಾದ್ರೂ ಹೇಳಿ. ನಾನು ನಿನಗೆ ಯಾವ ಅನ್ಯಾಯನೂ ಮಾಡಿಲ್ಲ. ಅನ್ಯಾಯ ಮಾಡಿಲ್ವಾ? ಹಾಗಾದ್ರೆ ಆಫೀಸ್ ಅಲ್ಲಿ ನಡೀತಿರೋದೇನು? ಅಲ್ಲಿ ಕೂತ್ರೋನ್ ಯಾರು? ಆಕಾಶ್ ಯಾರವನು? ಅವನಿಗೂ ನಿಮ್ಗೂ ಏನ್ ಸಂಬಂಧ? ಅಲ್ಲ, ಯಾವ ಬೇಸಿಸ್ ಮೇಲೆ 50% ಬಿಸ್ನೆಸ್ ನೀವು ಅವನಿಗೆ ಬಿಟ್ಕೊಟ್ರಿ? ಅವನ ಮೇಲೆ ನಂಬಿಕೆ ಬಂತು, ಅದಕ್ಕೆ ಬಿಟ್ಕೊಟ್ಟೆ. ಓಹ್, ಹಾಗಾದ್ರೆ ನಿಮ್ಗೆ ಮಗಳಾಗಿರೋ ನನ್ ಮೇಲೆ ನಂಬಿಕೆ ಇಲ್ಲ, ಅವನ್ ಯಾವನ ಬೀದಿಲಿ ಹೋಗೋ ಮೇಲೆ ನಂಬಿಕೆನಾ? ನಿಮ್ ಮಗಳಾಗ ನಾನ್ ಇಲ್ಲಿ ಇರ್ಬೇಕಾದ್ರೆ ಅವನ್ ಯಾವನ ಥರ್ಡ್ ಪರ್ಸನ್ ಗೆ ಪವರ್ ಆಫ್ ಅಟರ್ನಿನ ಹೇಗ್ ಕೊಟ್ರಿ ನೀವು? ಇಡೀ ಆಸ್ತಿಗೆ ವಾರಸರಳು ನಾನು. ನನ್ನ ಆಸ್ತಿನ ಅವನ್ ಯಾವನ ಭಿಕಾರಿ ಕೊಡೋದಿಕ್ ಅಧಿಕಾರ ಕೊಟ್ಟರು ಯಾರು ನಿಮ್ಗೆ? ಕಮಾನ್ ಡ್ಯಾಡ್, ಟೆಲ್ ಮಿ, ನನ್ನ ಆಸ್ತಿನ ನನ್ ಪರ್ಮಿಷನ್ ಇಲ್ಲದೆ ಅವನ್ ಯಾವನ್ಗೋ ಹೇಗ್ ಕೊಟ್ರಿ ನೀವು? ಟೆಲ್ ಮಿ ಡ್ಯಾಡ್, ಮಾತಾಡಿ ಹೇಳಿ ಡ್ಯಾಡ್, ಹೇಳಿ ಹೇಳಿ. ಕಮಾನ್ ಡ್ಯಾಡ್, ಟೆಲ್ ಮಿ, ಐ ವಾಂಟ್ ಟು ಹಿಯರ್ ದ ಟ್ರೂತ್. ನನ್ನ ಆಸ್ತಿನ ಅವ್ನು ಯಾವನಿಗೂ ಹೇಗ್ ಕೊಟ್ರಿ? ಮಾತಾಡಿ ಹೇಳಿ ನನ್ಗೆ, ಹೇಳಿ ಡ್ಯಾಡ್, ಹೇಳಿ. ನನ್ನ ಆಸ್ತಿ ನನ್ನ ಆಸ್ತಿ ಅಂತ ಯಾರು ಪಾಯ್ ಮಾಡ್ಕೋತಾ ಇದ್ಯಾ? ಇಷ್ಟೆಲ್ಲ ಆಸ್ತಿಗೆ ನೀನೊಬ್ಳೆ ಎಲ್ಲ ಹೊಡ್ತಿ, ನಮ್ಗೆ ನಿನ್ನ ಹಾಗೆ ಇನ್ನೊಬ್ಳು ಮಗಳಿದ್ದಾಳೆ.